ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇಲ್ಲಿ ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಮುಂದೂಡುತ್ತಾ ಅಥವಾ ರದ್ದಾಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಇನ್ನೂ ಡೌಟ್ ಅಂತ ಇದ್ದಿದೆ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅದನ್ನು ಲೈಕ್ನ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಅಂತ ಇದ್ದಿದೆ ಪಿ ಯು ಪರೀಕ್ಷೆ ಮುಂದೂಡಲಾಗುತ್ತಾ ಅಂತ. ಸದ್ಯಕ್ಕೆ ಪಿ ಯು ಬೋರ್ಡಿಂದ ಪಿ ಯು ಪರೀಕ್ಷೆ ಮುಂದೂಡ್ತೀವಿ ಅಂತ ಹೇಳಿ ಯಾವುದೇ ಮಾಹಿತಿ ಕೂಡ ಇನ್ನೂ ಪಿ ಯು ಬೋರ್ಡಿಂದ ಬರಲ್ಲ. ಬಹುಶಃ ಬರೋ ಸಾಧ್ಯತೆಯೂ ಕೂಡ ಕಡಿಮೆ, ಏಕೆಂದರೆ ಆಲ್ರೆಡಿ ಡಿಸೆಂಬರ್ 3 ಆಗಿದೆ, ಡಿಸೆಂಬರ್ 9 ನಮಗೆ ಪರೀಕ್ಷೆ ಇದೆ. ಇನ್ನೂ ಸಾಕಷ್ಟು ಕೋವಿಡ್ ಕೇಸಸ್ನ ಹೆಚ್ಚಳ ಆಗಿಲ್ಲ, ಬಟ್ ಒಮಿಕ್ರಾನ್ ವೈರಸ್ ಪತ್ತೆ ಆಗಿರೋದ್ರಿಂದ ಸರ್ಕಾರ ಸ್ವಲ್ಪ ಮಾರ್ಗಸೂಚಿ ಕೊಟ್ಟಿದೆ. ಸರ್ಕಾರ ಮಾರ್ಗಸೂಚಿಯಲ್ಲಿ ಯಾವುದೇ ಪರೀಕ್ಷೆ ಬಗ್ಗೆ ಏನು ಮಾರ್ಗಸೂಚಿ ಕೊಟ್ಟಿಲ್ಲ, ಅದೇ ರೀತಿ ಆರೋಗ್ಯ ಇಲಾಖೆ ಕೂಡ ಏನು ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೆ ನೀವು ಅನ್ಕೋಬೇಕು, ಪಿ ಯು ಬೋರ್ಡಿಂದ ಏನು ಡಿಸೈಡ್ ಆಗಿಲ್ಲ, ನಿಮ್ಮ ಎಕ್ಸಾಮಿನೇಷನ್ನು ಡಿಸೆಂಬರ್ 9 ನಡೀತದೆ. ಡಿಸೆಂಬರ್ 9 ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಇನ್ ಕೇಸ್ ಚೇಂಜಸ್ ಆದರೆ ನಾನು ವಿಡಿಯೋ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಚೇಂಜಸ್ ಆಗೋ ಸಾಧ್ಯತೆ ಕಡಿಮೆ, 99% ಚೇಂಜಸ್ ಆಗೋ ಸಾಧ್ಯತೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇನ್ನೂ ಕೂಡ ಯಾವುದೇ ಚಿಂತನೆ ಕೂಡ ನಡೆದಿಲ್ಲ. ಮನೆ ಸರ್ಕಾರ ಕೂಡ ಹೇಳಿದ್ದಾರೆ ನಾವು ಲಾಕ್ಡೌನ್ ಯಾವುದೇ ಕಾರಣಕ್ಕೂ ಮಾಡಲ್ಲ, ಲಾಕ್ಡೌನ್ ಮಾಡೋ ಸ್ಥಿತಿಗೂ ಕೂಡ ನಾವು ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಇದರಿಂದ ನಿಮಗೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ನಿಮ್ಮ ಮೈಂಡಲ್ಲಿದ್ದರೆ ಪರೀಕ್ಷೆ ಪೋಸ್ಟ್ ಮಾಡ್ತಾರೆ, ಕೊರೋನಾ ವೈರಸ್ ಬಂತ ಇದೆ ಅಂತ ಯೋಚನೆ ಇದೆ, ದಯವಿಟ್ಟು ಯೋಚನೆ ತೆಗೆದಾಕೆ. ಯಾಕಂದರೆ ನಮಗೆ ಪಿ ಯು ಸಿ ಮಿಡ್ ಟರ್ಮ್ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ, ಇನ್ ಕೇಸ್ ನಿಮಗೆ ಮತ್ತೆ ಕೋವಿಡ್ ಬಂದರೆ, ಇನ್ ಕೇಸ್ ನಿಮಗೆ ಮತ್ತೆ ಪರೀಕ್ಷೆ ಪ್ರಮೋಟ್ ಆಗೋ ಸಾಧ್ಯತೆ ಬಂದರೆ, ನೀವು ಪರೀಕ್ಷೆ ಇಲ್ಲದೆ ಪಾಸ್ ಆಗೋಕ್ಕೆ ಬಂದರೆ ಏನು ಮಾಡಬೇಕು ಅಂದರೆ, ನಿಮಗೆ ಗೊತ್ತಿರೋಗೆ ಪರೀಕ್ಷೆ ಇಲ್ಲದೆ ಪಾಸ್ ಮಾಡಿದ್ರೆ ನಿಮ್ಮನ್ನು ನಿಮಗೆ ಮೇಯ್ನ್ ಕನ್ಸಿಡರ್ ಮಾಡೋದು ಮಿಡ್ ಟರ್ಮ್ ಪರೀಕ್ಷೆ. ಅಂದರೆ ನಿಮ್ಮ ಮಧ್ಯವಾರ್ಷಿಕ ಪರೀಕ್ಷೆ ಬರೀತೀರಲ್ಲ ನೀವು, ಅದರ ಅಂಕಗಳನ್ನು ಮೇಯ್ನಾಗಿ ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ಮತ್ತೆ ಕೋವಿಡ್ ಬಂದರೆ, ಮತ್ತೆ ಪರೀಕ್ಷೆ ಇಲ್ಲದೆ ಪಾಸ್ ಮಾಡೋ ಸಂಭವ ಕೂಡ ಬಂದರೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ, ದಯವಿಟ್ಟು ನೀಟಾಗಿ ಎಕ್ಸಾಮ್ ಬರೀ, ಓದ್ ಕಡೆ ತಲೆ ಟೆಕ್ಷನ್ ತಗೋಬಿಡಿ, ಆರಾಮಾಗಿ ಬರೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.